ನಮಸ್ಕಾರ, ಇಂದಿನ ನ್ಯೂಸ್ಗೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ರಮೇಶ್ ಜಾರಕಿಹೊಳಿಗೆ ಶಾಕ್ ನೀಡಿದ ಆಪ್ತ ಶಾಸಕ ಮಹೇಶ್ ಕಮಟಳ್ಳಿ. ಅತಿಣಿ ಬಿಜೆಪಿ ಭದ್ರಕೂಟೆ ಭೇದಿಸಲು ಮತ್ತು ನನ್ನ ಗೆಲುವಿಗೆ ಕಾರಣರಾಗಿದ್ದ ರಮೇಶ್ ಜಾರಕಿಹೊಳಿ ತಮ್ಮ ನಾಯಕರು ಎಂದು ಹೇಳಿಕೆ ನೀಡಿ ಮುಂಬೈ ರೆಸಾರ್ಟ್ ರಾಜಕಾರಣ ಮಾಡಿದ್ದ ಮಹೇಶ್ ಕಮಟಳ್ಳಿ ಈಗ ವರಸೆ ಬದಲಿಸಿದ್ದಾರೆ. ಕಾರ್ಯನಿಮಿತ್ತ ಹುಬ್ಬಳ್ಳಿಗೆ ತೆರಳಿದ್ದೇನೆ, ಯಾವುದೇ ಕಾರಣಕ್ಕೂ ಪಕ್ಷ ತೊರೆಯುವುದಿಲ್ಲ, ಈಗಾಗಲೇ ಲೋಕಸಭಾ ಚುನಾವಣೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದೇನೆ, ನಾನು ನಮ್ಮ ಕ್ಷೇತ್ರಕ್ಕಾಗಿ ದುಡಿಯಲು ಶ್ರಮಿಸುತ್ತಿದ್ದೇನೆ, ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಪಕ್ಷ ತೊರೆದು ಬಿಜೆಪಿ ಸೇರುವುದಿಲ್ಲ ಎಂದು ಕಮಟಳ್ಳಿ ಸ್ಪಷ್ಟನೆ ನೀಡಿದ್ದಾರೆ. ಶಾಸಕ ಮಹೇಶ್ ಕಮಟಳ್ಳಿ ಅವರ ಹೇಳಿಕೆ ರಾಜೀನಾಮೆಗೆ ಮುಂದಾಗಿರುವ ಕಾಂಗ್ರೆಸ್ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿಗೆ ಶಾಕ್ ನೀಡಿದಂತಾಗಿದೆ. ಅತಣಿ ಬಿಜೆಪಿ ಭದ್ರಕೋಟೆ ಭೇದಿಸಲು ಮತ್ತು ನನ್ನ ಗೆಲುವಿಗೆ ಕಾರಣರಾಗಿದ್ದ ರಮೇಶ್ ಜಾರಕಿಹೊಳಿ ನಮ್ಮ ನಾಯಕರು ಎಂದು ಹೇಳಿಕೆ ನೀಡಿ ಮುಂಬೈ ರೆಸಾರ್ಟ್ ರಾಜಕಾರಣ ಮಾಡಿದ್ದ ಮಹೇಶ್ ಕಮಟಳ್ಳಿ ಈಗ ವರಸೆ ಬದಲಿಸಿದ್ದಾರೆ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಸ್ವಚ್ಛತೆ ಕುರಿತು ಸಾಕಷ್ಟು ಬಾರಿ ವರದಿ ಮಾಡಿದ್ರು, ಇನ್ನೂ ಎಚ್ಚೆತ್ತುಕೊಳ್ಳದ ಅಧಿಕಾರಿಗಳು. ಅಥಣಿ ತಾಲೂಕಿನಲ್ಲೇ ಅಭಿವೃದ್ಧಿ ಮರುಚಿಕೆಯಾಗುತ್ತಿದೆ. ಸ್ವಚ್ಛ ಮಾಡಿದಂತೆ ಮಾಡಿ ಸಾರ್ವಜನಿಕರಿಗೆ ಮೂಗಿಗೆ ತುಪ್ಪ ಸುರಿದಂತೆ ಮಾಡುತ್ತಿದ್ದಾರೆ. ಸ್ವಚ್ಛ ಮಾಡುತ್ತಾರೆ, ಅದನ್ನ ಪೂರ್ಣವಾಗಿ ಕೂಡ ಸ್ವಚ್ಛ ಮಾಡಲ್ಲ. ಮತ್ತೆ ಹೇಗಿರುತ್ತದೆಯೋ ಗಲೀಜು, ಅದೇ ರೀತಿ ಗಲೀಜು ಇರುತ್ತದೆ. ನೂರಾರು ವರ್ಷಗಳ ಇತಿಹಾಸ ಹೊಂದಿರುವ ಈ ಕೆರೆಯು ಈಗ ತ್ಯಾಜ್ಯ ತುಂಬಿಕೊಂಡು ಸಂಪೂರ್ಣ ಮಲಿನವಾಗಿದೆ. ಕುಡಿಯಲು ಹಾಗೂ ದಿನನಿತ್ಯ ಬಳಕೆಗೆ ಉಪಯೋಗಿಸಿದಂತಾಗಿದೆ. ಜಾನುವಾರುಗಳಿಗೂ ಕುಡಿಯಲು ಯೋಗ್ಯವಾಗಿಲ್ಲ ಎಂದು ಸಾರ್ವಜನಿಕರು ಅಳಲು ತೋಡಿಕೊಂಡರು. ಕೆರೆಯ ಸುತ್ತಮುತ್ತ ಜನರು ತ್ಯಾಜ್ಯಗಳನ್ನು ಬಿಸಾಡುತ್ತಿದ್ದಾರೆ. ಪ್ಲಾಸ್ಟಿಕ್, ಪೇಪರ್ ಸೇರಿದಂತೆ ಹಲವು ವಸ್ತುಗಳನ್ನು ಎಸೆಯುತ್ತಿದ್ದಾರೆ. ಇದು ಒಂದು ರೀತಿಯ ತ್ಯಾಜ್ಯದ ಗುಂಡಿಯಾಗುವ ಭೀತಿ ಎದುರಾಗಿದೆ. ಅರಣ್ಯ ಇಲಾಖೆಯವರು ಆಸಕ್ತಿ ತೋರಿ ಕೆರೆ ಅಭಿವೃದ್ಧಿಗೆ ಮುಂದಾದರು, ಆದರೆ ಪುರಸಭೆಯವರು ಸೂಕ್ತವಾಗಿ ಸ್ಪಂದಿಸಿಲ್ಲ. ಇನ್ನಾದರೂ ಕೆರೆ ಅಭಿವೃದ್ಧಿಗೆ ಪುರಸಭೆಯವರು ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ನವ ಕರ್ನಾಟಕ ಅಭಿವೃದ್ಧಿ ಸಂಕಲ್ಪ ವೇದಿಕೆ ರಾಜ್ಯ ಸಮಿತಿ ಹಾಗೂ ಕರ್ನಾಟಕ ವಿಶ್ವ ನಿರ್ಮಾಣ ಸೇನೆ ಈ ಸಮಸ್ಯೆ ಬಗೆಹರಿದಿದ್ದರೆ ಮುಂದಿನ ಕ್ರಮಕ್ಕೆ ಮುಂದಾಗಬೇಕಾಗುತ್ತದೆ, ಮಾಧ್ಯಮದ ಮುಖಾಂತರ ತಿಳಿಸಿದ್ದಾರೆ. ಜಿಲ್ಲಾಡಳಿತ ಯಾವಾಗ ಬರುತ್ತದೋ ಕಾದು ನೋಡಬೇಕಾಗಿದೆ. ಇನ್ನಾದರೂ ಜಿಲ್ಲಾಡಳಿತದ ಕ್ರಮವನ್ನು ತೆಗೆದುಕೊಂಡು ಈ ಸಮಸ್ಯೆ ಬಗೆಹರಿಸಲು ಕಾದು ನೋಡಬೇಕಾಗಿದೆ. ಅಥಣಿ ಪಟ್ಟಣದ ಕೆರೆಯ ದರ್ಶನ ಇದು. ಪ್ರಾಣಿ ಸಂಕುಲ ಕುಡಿಯಲು ಹಾಗೂ ಪಟ್ಟಣದ ನೀರಿನ ಅರದೃಷ್ಟತೆ ಕಾಪಾಡಲು ಇರುವ ಈ ಒಂದು ಕೆರೆಯು ಪಾಡು ಹೀಗಾಗಿದ್ದರೆ ಮುಂದೊಂದು ದಿನ ಕೆರೆ ಇತಿಹಾಸವಾಗಿ ಬಿಡುತ್ತದೆ. ಯಾವ ಸಂಘಟನೆಗಳಿಗೆ ಇದು ಕಾಳಜಿ ಇಲ್ಲವೇ? ಕೆರೆಯ ಆವರಣ ಸ್ವಚ್ಛವಾಗಿಡಬೇಕು ಎಂದು ಪುರಸಭೆಯವರು ಅಲ್ಲಲ್ಲಿ ಫಲಕಗಳನ್ನು ಹಾಕಿದ್ದಾರೆ. ವಿಪರ್ಯಾಸವೆಂದರೆ ಎರಡು ಕೆರೆಗಳ ಮಧ್ಯದಲ್ಲಿಯೇ ಸಾರ್ವಜನಿಕ ಶೌಚಾಲಯಗಳನ್ನು ನಿರ್ಮಿಸಿ ಆವರಣವಲ್ಲ ಮಲಿನಗೊಳಿಸುವುದು ಸಾರ್ವಜನಿಕ ವಲಯದಲ್ಲಿ ತೀವ್ರ ಅಸಮಾಧಾನಕ್ಕೆ ಕಾರಣವಾಗಿದೆ. ಅಲ್ಲದೆ ಮಲವಿಸರ್ಜನೆಯ ಸ್ಥಳವೂ ಕೂಡ ಆಗಿದೆ. ಕೆರೆಯ ಅಕ್ಕಪಕ್ಕ ಕಸದ ರಾಶಿ ಬಿದ್ದಿದೆ. ಯಾರೋ ಸತ್ತ ಪ್ರಾಣಿನ ತಂದು ಎಸೆದರೆ ಮತ್ತಿನ್ಯಾರೋ ಕಸ ಕಡ್ಡಿಗಳನ್ನು ತಂದು ಹಾಕಿರುವ ಪರಿಣಾಮ ಕಸ ರಾಶಿ ರಾಶಿಯಾಗಿ ಬಿದ್ದಿದ್ದು ಈ ಭಾಗದಲ್ಲಿ ದುರ್ವಾಸನೆ ವಿಪರೀತವಾಗಿದೆ. ಇದೇ ರೀತಿ ಮುಂದುವರೆದಿದೆ ಆದಲ್ಲಿ ಮುಂದೊಂದು ದಿನ ಈ ಎರಡು ಕೆರೆಗಳು ಸಾಂಕ್ರಾಮಿಕ ರೋಗಗಳನ್ನು ಹರಡುವ ತಾಣಗಳಾದರೂ ಆಶ್ಚರ್ಯ ಪಡಬೇಕಿಲ್ಲ. ನೂರಾರು ವರ್ಷಗಳ ಇತಿಹಾಸ ಹೊಂದಿರುವ ಈ ಕೆರೆಯು ಈಗ ತ್ಯಾಜ್ಯ ತುಂಬಿಕೊಂಡು ಸಂಪೂರ್ಣ ಮಲಿನವಾಗಿದೆ. ಕುಡಿಯಲು ಅಥವಾ ದಿನನಿತ್ಯದ ಬಳಕೆಗೆ ಉಪಯೋಗಿಸದಂತಾಗಿದೆ. ಜಾನುವಾರುಗಳಿಗೂ ಕುಡಿಯಲು ಯೋಗ್ಯವಾಗಿಲ್ಲ ಎಂದು ಸಾರ್ವಜನಿಕರು ಅಳಲು ತೋಡಿಕೊಂಡರು. ಕೆರೆ ನೀರು ಬತ್ತಿದಾಗ ಕೃಷ್ಣಾ ನದಿಯಿಂದ ನೀರು ತುಂಬಿಸುವ ಕೆಲಸವನ್ನ ಪುರಸಭೆ ಮಾಡುತ್ತಿದೆ. ಇದರಿಂದಾಗಿ ಅಕ್ಕಪಕ್ಕದ ಬಾವಿ ಕೊಳವೆ ಬಾವಿಗಳ ಅಂತರ್ಜಲ ವೃದ್ಧಿಗೆ ಸಹಾಯಕವಾಗ್ತಿದೆ. ಬೆಳಗಾವಿ ಅಥಣಿ ಕೆರೆಗೆ ಬೇಕಿದ್ದ ಕಾಯಕಲ್ಪ ಖರ್ಚಾಗದ 1.15 ಕೋಟಿ ಅನುದಾನ ವಾಪಸ್ ಆಗಿದೆ. ಪಟ್ಟಣದ ಕೆರೆ ಅಭಿವೃದ್ಧಿಗೊಳಿಸಲು ಹಲವು ವರ್ಷಗಳಿಂದ ನಾಗರಿಕರು ಒತ್ತಾಯಿಸಿದ್ದರೂ ಅಭಿವೃದ್ಧಿಗೊಂಡಿಲ್ಲ. ಶಾಸಕ ಲಕ್ಷ್ಮಣ ಸವದಿಯವರ ಪ್ರಯತ್ನದಿಂದ ಸರ್ಕಾರದಿಂದ ಬಂದಿದ್ದ 1.5 ಕೋಟಿ ಅನುದಾನ ಕೂಡ ಬಳಕೆಯಾಗದೆ ವಾಪಸ್ ಹೋಗಿರುವುದು ಸ್ಥಳೀಯ ಪುರಸಭೆ ನಿರ್ಲಕ್ಷ್ಯಕ್ಕೆ ಕೈಗನ್ನಡಿಯಾಗಿದೆ. ನೂರಾರು ವರ್ಷಗಳ ಇತಿಹಾಸ ಹೊಂದಿರುವ ಈ ಕೆರೆಯು ಈಗ ತ್ಯಾಜ್ಯ ತುಂಬಿಕೊಂಡು ಸಂಪೂರ್ಣ ಮಲಿನವಾಗಿದೆ. ಕುಡಿಯಲು ಅಥವಾ ದಿನನಿತ್ಯದ ಬಳಕೆಗೂ ಉಪಯೋಗಿಸದಂತಾಗಿದೆ. ಜಾನುವಾರುಗಳಿಗೂ ಕುಡಿಯಲು ಯೋಗ್ಯವಾಗಿಲ್ಲ ಎಂದು ಸಾರ್ವಜನಿಕರು ಅಳಲು ತೋಡಿಕೊಂಡರು. ಅರಣ್ಯ ಇಲಾಖೆಯವರು ಆಸಕ್ತಿ ತೋರಿ ಕೆರೆ ಅಭಿವೃದ್ಧಿಗೆ ಮುಂದಾದರೂ ಆದರೆ ಪುರಸಭೆಯವರು ಸೂಕ್ತವಾಗಿ ಸ್ಪಂದಿಸಿಲ್ಲ. ಇನ್ನಾದರೂ ಕೆರೆ ಅಭಿವೃದ್ಧಿಗೆ ಪುರಸಭೆಯವರು ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಈ ಮುಖಾಂತರ ಮಾಧ್ಯಮ ಮುಖಾಂತರ ಕಿರಣ್ ರಜಪೂತ್ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ತಿನ ವಿಭಾಗ ಹಾಸ್ಟೆಲ್ ಪ್ರಮುಖ. ದಿನಗಳ ಹಿಂದೆನೆ ಅಲ್ಲಿ ಅಕ್ಕಪಕ್ಕ ಡಬ್ಬಿಗಳನ್ನೆಲ್ಲ ಕೊಕ್ಕ ಡಬ್ಬಿಗಳನ್ನ ಇಟ್ಟಿದ್ರು, ಅದರ ವಿರುದ್ಧ ನಾವೆಲ್ಲ ಪ್ರತಿಭಟನೆ ಮಾಡಿ ತಕ್ಷ ಕಚ್ಚಿದ್ವಿ. ಆದರೆ ಇವ್ರದ್ದು ಒಂದು ಕೆಲವು ದುಡ್ಡಿನ ಆಸೆಗೆ ಆಮಿಷಕ್ಕೆ ಅಲ್ಲಿ ಮತ್ತೆ ಕೊಕ್ಕಗಳಿಗೆ ಹಾಕ್ಲಿಕ್ಕೆ ಮತ್ತೆ ಜಾಗ ಮಾಡಿಕೊಟ್ಟಿದ್ದಾರೆ. ಅದಕ್ಕೋಸ್ಕರನೇ ನಾವು ಯಾವಾಗಲೂ ಹೇಳ್ತೀವಿ, ವಿದ್ಯಾರ್ಥಿಗಳು ಮತ್ತು ಹೊರಗಡೆನೇ ಇದ್ದಾರೆ, ಅವ್ರನ್ನ ಅಭಿವೃದ್ಧಿಗೆ ಮತ್ತು ಅಥಣಿ ನಗರ ಅಥಣಿ ಮತಕ್ಷೇತ್ರವನ್ನು ಉನ್ನತಕ್ಕೆ ಒಯ್ತಾರಂತೇಳಿ ಜನರು ಅವ್ರನ್ನ ಜನಪ್ರತಿನಿಧಿಯನ್ನಾಗಿ ಮಾಡಿದ್ರು, ಅವರೇನು ತಮ್ಮ ರಾಜಕೀಯ ಹಿತಾಸಕ್ತಿಗೇನೆ ಬೇರೆ ಊರುಗಳಿಗೆಲ್ಲ ತಿರುಗಾಡ್ಕೊಳ್ತಾ ಹೋಗ್ತಾ ಇದ್ದಾರೆ. ಅದಕ್ಕೋಸ್ಕರ ಅವ್ರಿಗೆ ಒಂದು ಮನವಿ ಮಾಡ್ಕೊಳ್ತೀವಿ ನಾವು, ಅಥಣಿ ನಾಗರಿಕರು ದಯವಿಟ್ಟು ಕ್ಷೇತ್ರದ ಅಭಿವೃದ್ಧಿ ಆಗ್ತಾ ಇಲ್ಲ, ಯಾಕೆ ಸಂಬಂಧ ಒಂದು ವಿಷಯ ಹೇಳಬೇಕಂದ್ರೆ ಅಥಣಿ ಪುರಸಭೆಯಲ್ಲಿರುವಂಥವರೆಲ್ಲರೂ ಏನು ಕೆಲಸಕ್ಕೆ ಉಪಯೋಗ ಇಲ್ಲದವ್ರೆ, ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು. ಹೆಂಗಂದ್ರೆ ಕೆರೆ ಅಭಿವೃದ್ಧಿಗಂತೇಳಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಎಷ್ಟೋ ಅನುದಾನ ಕೊಟ್ಟರು,
ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಜಂಬಗಿ ಗ್ರಾಮ ಪಂಚಾಯತ್ನ ಪಿಡಿಒ ಅವರಿಗೆ ನೀರಿನ ಸಮಸ್ಯೆ ಕುರಿತು ಜೈ ಕರ್ನಾಟಕ ಸಂಘಟನೆ ಕನ್ನಡ ರಕ್ಷಣಾ ಸಮಿತಿ ಸಂಘಟನೆಯವರು ಮನವಿ ಪತ್ರ ಸಲ್ಲಿಸಿದ್ದರು. ದನಕರುಗಳಿಗೆ ನೀರು ಸಾಲುತ್ತಿಲ್ಲ, ಆದ ಕಾರಣ 10 ಕಿಲೋಮೀಟರ್ ದೂರದಲ್ಲಿ ಹೋದರೂ ನೀರು ಕೂಡ ಸಿಗುತ್ತಿಲ್ಲ. ಅದಕ್ಕಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಬೇಗನೆ ಸಮಸ್ಯೆ ಬಗೆಹರಿಸಬೇಕೆಂದು ಜಂಬಗಿ ಗ್ರಾಮ ಪಂಚಾಯತಿಯಲ್ಲಿ ಬರುವ ಹಳ್ಳಿಗಳಿಗೆ ಶಿವನೂರು, ಕಲ್ಲತ್ತಿ, ಹನುಮಾಪುರ್, ತೇವರಟ್ಟಿಯು ಗ್ರಾಮಗಳಿಗೆ ಕುಡಿಯಲು ನೀರು ಇಲ್ಲ, ದನಕರುಗಳಿಗೂ ಮೇವು ಇಲ್ಲ. ಇಂತಹ ಪರಿಸ್ಥಿತಿ ಬಹಳ ಉಂಟಾಗಿದೆ. ದನಕರುಗಳಿಗೆ ಮೇವು ಸಿಗುತ್ತಾ ಇಲ್ಲ, ಸರಿಯಾಗಿ ನೀರು ಸಿಗ್ತಾ ಇಲ್ಲ, ಮನವಿಯಲ್ಲಿ ತಿಳಿಸಿದ್ದೇವೆಂದು ಜೈ ಕರ್ನಾಟಕ ತಾಲೂಕು ಅಧ್ಯಕ್ಷರು ಸುನಿಲ್ ನಾಯಕ್, ಕನ್ನಡ ರಕ್ಷಣಾ ಸಮಿತಿ ತಾಲೂಕು ಅಧ್ಯಕ್ಷರಾದ ವಿನಾಯಕ್ ವಾಗ್ಮೋರೆ, ಎಲ್ಲಾ ಕಾರ್ಯಕರ್ತರು ಹೇಳಿದರು. ತೇರಿಗೆ ನಾರು ಸಮರ್ಪಣೆ ಮಾಡುವ ಮೂಲಕ ಹರಪನಹಳ್ಳಿ ತಾಲೂಕಿನ ಚಿಗರೇಟಿಯಲ್ಲಿ ವಿಶಿಷ್ಟವಾದ ಜಾತ್ರೆ ನಡೆಯುತ್ತದೆ. ಈ ಪದ್ಧತಿಗೆ ನಾರದ ಮುನಿ ಎಂಬ ಮಹರ್ಷಿ ಇಂದಿನ ಕಾಲದಿಂದಲೂ ಧನ್ಯಸ್ಥನಾಗಿದ್ದಾಗ ಶ್ರೀದೇವಿಯ ಸ್ತನ್ನಪಾನ ಮಾಡಿರುವುದು ಮೇಲೆ ಸಂಧಿಗೊಂದಿಗಳಲ್ಲಿ ಹಾಲು ಹರಿದಾಗ ಆ ಹಾಲು ಹಚ್ಚಿಕೊಂಡು ಭಕ್ತರಿಗೆ ನಾರು ಹಣ್ಣು ಹೋಯಿತು, ಆದ್ದರಿಂದ ತೇರಿನ ಮೇಲೆ ಮಾತನ್ನ ಎಸೆಯುತ್ತಾರೆ ಎಂದು ಒಂದು ಮೂಲ ಹೇಳಿದೆ. ಇನ್ನೊಂದು ಮೂಲಗಳ ಪ್ರಕಾರ ನಾರದ ಮುನಿ ದೇವಸ್ಥಾನ ಸುತ್ತಮುತ್ತ ಹಿಂದೆ ಬಾವಿಗಳಿದ್ದು ಆಗ ಭಕ್ತರು ಬಾವಿಗೆ ಇಳಿದು ನೀರನ್ನ ತುಂಬುವಾಗ ಜಿಗಣಿ ಅಥವಾ ತ್ರೇಡ ಚರ್ಮ ಎಂಬ ಹುಳು ಕಾಲಲ್ಲೇ ಸೇರಿಕೊಂಡು ನಾರು ಹಣ್ಣು ತರಹ ಆಗಿ ಉಳವಟ ಕೊಡುತ್ತಿತ್ತು. ಈ ದೇವರಿಗೆ ಬೇಡಿಕೊಂಡ ನಂತರ ವಾಸಿಯಾಗುತ್ತಿತ್ತು, ಆದ್ದರಿಂದ ಈ ಪದ್ಧತಿ ಬಂದಿದೆ ಎಂದು ಹೇಳಲಾಗುತ್ತಿದೆ. ಗೋವಿಂದ ಗೋವಿಂದ ಎಂದು ಘೋಷಣೆ ಕೂಗುತ್ತಾ ಮೂಲ ನಕ್ಷತ್ರದಲ್ಲಿ ರಥೋತ್ಸವ ಸಾಗುತ್ತದೆ. ವಿಶೇಷ ಎಂದರೆ ತಪ್ಪು ಆಗಲಾರದು, ಹೋಕಳಿ ಗುಂಡಿ ಹೆಸರು. ಇದರಲ್ಲಿ ದೊಡ್ಡ ಗುಂಡಿಗೆ ನೀರು ತುಂಬಿಸಿ ಮೇಲ್ಗಡೆ ತೆಂಗಿನಕಾಯಿಯನ್ನ ನಾರಿನಿಂದ ಕಟ್ಟಿರುತ್ತಾರೆ. ಅದನ್ನ ವಾಲ್ಮೀಕಿ ಸಮುದಾಯದ ಯುವಕರು ನಾನು ಮುಂದೆ ನೀನು ಮುಂದೆ ಎಂದು ಕಾಯಿಗಳನ್ನ ಕೀಳಲು ಹರಸಾಹಸ ಪಡುತ್ತಾರೆ. ಇದನ್ನ ಕಿತ್ತವರನ್ನ ಕಾಯಿ ಹಿಡಿದುಕೊಂಡು ಊರು ತುಂಬಾ ಮೆರವಣಿಗೆ ಮಾಡುತ್ತಾರೆ. ಎಸ್ಪಿ ಬಿಎಸ್ಪಿ ಬೃಹತ್ ರ್ಯಾಲಿಯಲ್ಲಿ ಮಾಯಾವತಿ ಪಾದ ಮುಟ್ಟಿ ನಮಸ್ಕರಿಸಿದ ಡಿಂಪಲ್ ಯಾದವ್. 2019 ಲೋಕಸಭಾ ಚುನಾವಣೆಯಲ್ಲಿ ಉತ್ತರ ಪ್ರದೇಶದಲ್ಲಿ ಎಸ್ಪಿ ಬಿಎಸ್ಪಿ ಮೈತ್ರಿಕೂಟ ಬಿಜೆಪಿಗೆ ಕಠಿಣ ಸವಾಲನ್ನ ಒಡ್ಡಿದೆ. ಈಗ ಇಬ್ಬರು ತಮ್ಮ ಸ್ನೇಹವನ್ನ ಪರಸ್ಪರ ತೋರಿಸುವುದಕ್ಕೆ ಯಾವುದೇ ಅವಕಾಶ ಬಿಡುವುದಿಲ್ಲ. ಇತ್ತೀಚೆಗೆ ತಮ್ಮ ಹಲವು ವರ್ಷಗಳ ವೈಮನಸ್ಸು ತೊರೆದು ವೈನ್ಪುರಿಯಲ್ಲಿ ನಡೆದ ರ್ಯಾಲಿಯಲ್ಲಿ ಮುಲಾಯಂ ಸಿಂಗ್ ಜೊತೆಗೆ ವೇದಿಕೆ ಹಂಚಿಕೊಂಡಿದ್ದ ಬಿಎಸ್ಪಿ ಮುಖ್ಯಸ್ಥೆ ಮಾಯಾವತಿ ಗುರುವಾರ ಕನೌಜ್ನಲ್ಲಿ ಆಯೋಜಿಸಲಾಗಿದ್ದ ಎಸ್ಪಿ ಬಿಎಸ್ಪಿ ಬೃಹತ್ ರ್ಯಾಲಿಯಲ್ಲಿ ಪಾಲ್ಗೊಂಡಿದ್ದರು. ಈ ಸಂದರ್ಭದಲ್ಲಿ ಎಸ್ಪಿ ಮುಖ್ಯಸ್ಥ ಅಖಿಲೇಶ್ ಯಾದವ್ ಪತ್ನಿ ಡಿಂಪಲ್ ಯಾದವ್ ಮಾಯಾವತಿಯವರ ಪಾದ ಮುಟ್ಟಿ ನಮಸ್ಕರಿಸಿದರು. ಪಾದ ಮುಟ್ಟಿ ನಮಸ್ಕರಿಸಿದ ಡಿಂಪಲ್ ಯಾದವ್ ಅವರನ್ನ ಆಶೀರ್ವದಿಸಿದ್ದ ಮಾಯಾವತಿ ಬಳಿಕ ಎಸ್ಪಿ ಬಿಎಸ್ಪಿ ಬೃಹತ್ ರ್ಯಾಲಿಯನ್ನ ಉದ್ದೇಶಿಸಿ ಮಾತನಾಡಿದರು. ಎಸ್ಬಿಐನಿಂದ ಡೋರ್ ಸ್ಟೆಪ್ ಬ್ಯಾಂಕಿಂಗ್, ಮನೆಯಲ್ಲಿ ಕುಳಿತು ಪಡೆಯಿರಿ ಈ ಸೌಲಭ್ಯ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ದೇಶದಲ್ಲಿ ಅತಿದೊಡ್ಡ ಸಾರ್ವಜನಿಕ ವಲಯದ ಬ್ಯಾಂಕ್ ಆಗಿದೆ. ಎಸ್ಬಿಐ ಯಾವಾಗಲೂ ತನ್ನ ಗ್ರಾಹಕರಿಗೆ ಹೊಸ ಹೊಸ ಸೇವೆಗಳನ್ನು ಪರಿಚಯಿಸುವ ಮೂಲಕ ಗ್ರಾಹಕರಿಗೆ ಸಾಧ್ಯವಾದಷ್ಟು ಸೌಲಭ್ಯಗಳನ್ನು ಪಡೆಯಲು ಬ್ಯಾಂಕ್ ಪ್ರಯತ್ನಿಸುತ್ತದೆ. ಈ ರೀತಿಯಾಗಿ ಸ್ಟೇಟ್ ಬ್ಯಾಂಕ್ ಆಫ್ ತನ್ನ ಗ್ರಾಹಕರಿಗೆ ಡೋರ್ ಸ್ಟೆಪ್ ಬ್ಯಾಂಕಿಂಗ್ ಅನ್ನು ಪರಿಚಯಿಸಿದೆ. ಈ ಸೇವೆಯನ್ನು ಪಡೆಯಲು ಗ್ರಾಹಕರು ಬ್ಯಾಂಕಿಗೆ ಹೋಗಬೇಕಾಗಿಲ್ಲ. ಡೋರ್ ಸ್ಟೆಪ್ ಹೆಸರೇ ಸೂಚಿಸುವಂತೆ ಮನೆಯ ಬಳಿಗೆ ಇರುವ ಬ್ಯಾಂಕ್ ಅಂದರೆ ಬ್ಯಾಂಕ್ ಅಧಿಕಾರಿಗಳು ನಿಮ್ಮ ಮನೆ ಬಾಗಿಲಿಗೆ ಬಂದು ನಿಮಗೆ ಬೇಕಾದ ಸೌಲಭ್ಯವನ್ನು ಒದಗಿಸುತ್ತಾರೆ. ಆದರೆ ಇದು ಎಲ್ಲರಿಗೂ ಅನ್ವಯವಾಗುವುದಿಲ್ಲ. ದೈಹಿಕವಾಗಿ ಅಂಗವಿಕಲರಾದವರಿಗೆ ಹಾಗೂ ಹಿರಿಯ ನಾಗರಿಕರಿಗೆ ಈ ಸೌಲಭ್ಯವನ್ನು ಪ್ರಾರಂಭಿಸಲಾಗಿದೆ. ಗ್ರಾಹಕರು ಈ ಸೌಕರ್ಯದ ಪ್ರಯೋಜನವನ್ನು ಪಡೆದುಕೊಳ್ಳಬಹುದು. ಆದಾಗ್ಯೂ ಇದಕ್ಕಾಗಿ ಬ್ಯಾಂಕ್ ಶಾಖೆಗೆ ಭೇಟಿ ನೀಡುವ ಮೂಲಕ ಗ್ರಾಹಕರು ಸ್ವತಃ ನೋಂದಾಯಿಸಿಕೊಳ್ಳಬೇಕಾಗುತ್ತದೆ. ಆ ಪಕ್ಷ ತನ್ನ ವೈಫಲ್ಯ ಮರೆಮಾಚಲು ದೆಹಲಿಗೆ ಪೂರ್ಣ ರಾಜ್ಯದ ಸ್ಥಾನಮಾನ ಕೇಳುತ್ತಿದೆ ಗೌತಮ್ ಗಂಭೀರ್. ಅರವಿಂದ್ ಕೇಜ್ರಿವಾಲ್ ನೇತೃತ್ವದ ಸರ್ಕಾರದ ವಿರುದ್ದ ಕಿಡಿಕಾರಿರುವ ಗೌತಮ್ ಗಂಭೀರ್ ತನ್ನ ಆಡಳಿತದ ವೈಫಲ್ಯಗಳನ್ನು ಮರೆಮಾಚುವ ಸಲುವಾಗಿ ದೆಹಲಿಗೆ ಪೂರ್ಣ ರಾಜ್ಯದ ಸ್ಥಾನಮಾನಕ್ಕೆ ಆಗ್ರಹಿಸುತ್ತದೆ ಎಂದು ಹೇಳಿದರು. ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರನ್ನ ಸೋಲಿಸುವ ಉದ್ದೇಶದ ಹೊರತು ಕಾಂಗ್ರೆಸ್ ಮತ್ತು ಎಎಪಿ ಯಾವುದೇ ದೃಷ್ಟಿಕೋನವಿಲ್ಲ ಎಂದು ಗಂಭೀರ್ ಹೇಳಿದರು. ಲೋಕಸಭಾ ಚುನಾವಣೆಗಿಂತ ಮುಂಚಿತವಾಗಿ ಆಮ್ ಆದ್ಮಿ ಪಕ್ಷವು ಸಂಪೂರ್ಣ ರಾಜ್ಯದ ಸ್ಥಾನಮಾನದ ಬೇಡಿಕೆಯನ್ನು ಇರಿಸಿದೆ. ತನ್ನ ಆಡಳಿತದ ವೈಫಲ್ಯಗಳನ್ನು ಮರೆಮಾಚಲು ಅದು ಈ ತಂತ್ರವನ್ನು ಬಳಸಿದೆ ಎಂದು ಗಂಭೀರ್ ಆರೋಪ ಮಾಡಿದ್ದಾರೆ. ठीक है, पहले तो मैं शुक्रिया अदा करना चाहूंगा सारी मीडिया का कि आप यहाँ पर आए, आपने अपना समय निकाला. ठीक है, मेरा विजन बिल्कुल क्लियर है. मैं बहुत सच्चे तरीके से क्रिकेट खेला हूँ, सच्चे दिल से खेला हूँ,
सच्ची इंटेंशन के साथ खेला, उसी सच्ची इंटेंशन के साथ अब मैं राजनीति के मैदान में उतरा हूँ। और सारे कार्यकर्ताओं को मैंने एक ही बात बोली है कि हम ईस्ट दिल्ली कॉन्स्टिट्यूएंसी को दिल्ली की बेस्ट दिल्ली कॉन्स्टिट्यूएंसी बनाएंगे। हमारा फर्ज सिर्फ एक ही है कि हम क्रिटिसिज्म की राजनीति नहीं करेंगे। जिस तरीके से बाकी जो उम्मीदवार हैं उन्होंने मेरे ऊपर अलग अलग तरीके के जो भी उन्होंने ब्लेम करे या जो भी क्रिटिसिज्म किए, हम वो नहीं करेंगे। भारतीय जनता पार्टी और बाकी पार्टी में जमीन आसमान का फर्क है और वो फर्क रहना भी चाहिए। और वो फर्क है कि हम बात करेंगे डेवलपमेंट की, हम बात करेंगे अपने विजन की, हम बात करेंगे। ಕೇರಳದಲ್ಲಿ ಆಂಬ್ಯುಲೆನ್ಸ್ ಒಂದು ತೇರು ಬೀದಿಯಲ್ಲಿ ಸಾಗುತ್ತಿರುವಾಗ ಜನರು ಅದಕ್ಕೆ ದಾರಿ ಮಾಡಿಕೊಟ್ಟಿದ್ದಾರೆ. ಈ ವಿಡಿಯೋವನ್ನು ರೆಕಾರ್ಡ್ ಮಾಡಿದವರಾರು, ಕೇರಳದ ಯಾವ ಪ್ರದೇಶದಲ್ಲಿ ಘಟನೆ ನಡೆಯಿತು ಎಂಬುದರ ಬಗ್ಗೆ ಸ್ಪಷ್ಟ ಮಾಹಿತಿಗಳಿಲ್ಲ. ಆದರೆ ಆಂಬ್ಯುಲೆನ್ಸ್ಗೆ ಜನ ಸ್ಪಂದಿಸಿದ ರೀತಿ ಮಾತ್ರ ಸ್ಫೂರ್ತಿದಾಯಕ. ಆ ಊರಿಡೀ ಅಂದು ಹಬ್ಬ, ರಸ್ತೆಯುದ್ದಕ್ಕೂ ಬರೀ ರಥಗಳು, ಡೋಲು, ತಾಳಮೇಳ ತಂಡಗಳು ರಸ್ತೆಯಲ್ಲಿ ಭಕ್ತರು ತುಂಬಿ ತುಳುಕುತ್ತಿರುವಾಗಲೇ ಹಿಂದಿರುವಾಗಲೇ ಸದ್ದು ಮಾಡುತ್ತಾ ಆಂಬ್ಯುಲೆನ್ಸ್ ಒಂದು ವೇಗವಾಗಿ ಬರುತ್ತದೆ. ಇನ್ನು ಆಂಬ್ಯುಲೆನ್ಸ್ ಮುಂದೆ ಹೋಗಲು ಸಾಧ್ಯವೇ ಇಲ್ಲವೇನು ಎನ್ನಿಸುತ್ತದೆ ಆ ವಿಡಿಯೋ ನೋಡುವವರಿಗೆ. ಆದರೆ ಜನರೆಲ್ಲ ಆಂಬ್ಯುಲೆನ್ಸ್ಗೆ ದಾರಿ ಮಾಡಿಕೊಡ್ತಾರೆ, ಅಡಚಣೆ ಉಂಟಾಗದಂತೆ ಆ ಜನ ನೋಡಿಕೊಳ್ಳುತ್ತಾರೆ. ಆಂಬ್ಯುಲೆನ್ಸ್ ನಿರಾಸಹಾಯವಾಗಿ ಸಾಗಲೆಂದು ದೊಡ್ಡ ದೊಡ್ಡ ರಥಗಳನ್ನೇ ಪಕ್ಕಕ್ಕೆ ಸರಿಸಲು ಪ್ರಯತ್ನಿಸುತ್ತಾರೆ. ಎಲ್ಲಿಯೂ ಯಾರೊಬ್ಬರು ಆಂಬ್ಯುಲೆನ್ಸ್ ವಿಚಾರವಾಗಿ ನಿರ್ಲಕ್ಷ್ಯ ತೋರುವುದಿಲ್ಲ. ಸರಿಸುಮಾರು 5-6 ಕಿಲೋಮೀಟರ್ಗಳ ದೂರ ಜನ ಒಂದೇ ರೀತಿಯಲ್ಲಿ ಸ್ಪಂದಿಸುತ್ತಾರೆ. ಆಂಬ್ಯುಲೆನ್ಸ್ನ ಚಾಲಕ ಡ್ಯಾಶ್ ಬೋರ್ಡ್ ಮೇಲೆ ಕ್ಯಾಮರಾ ಇರಿಸಿ ಇಡೀ ಪ್ರಮಾಣವನ್ನು ಚಿತ್ರೀಕರಿಸಿದ್ದಾನೆ. ಸದ್ಯ ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಶೇರ್ ಆಗಿದ್ದು ಸಾಕಷ್ಟು ವೈರಲ್ ಆಗಿದೆ. ಜನರ ಮೆಚ್ಚುಗೆಗೂ ಪಾತ್ರವಾಗಿದೆ. ಲಕ್ಷಾಂತರ ಜನ ವೀಕ್ಷಿಸಿದ್ದಾರೆ, ಇಷ್ಟಪಟ್ಟಿದ್ದಾರೆ, ಹಂಚಿಕೊಂಡಿದ್ದಾರೆ. ಆಂಬ್ಯುಲೆನ್ಸ್ ಬರುತ್ತಿದ್ದರೂ ಜಾಣಕುರುಡರಂತೆ ಮೂರ್ಖರಂತೆ ವರ್ತಿಸಿದವರು ಇದು ಮಾದರಿ ಎನಿಸುವ ನಡವಳಿಕೆ ಎಂದು ನೆಟ್ಟಿಗರು ಅಭಿಪ್ರಾಯ ಹಂಚಿಕೊಂಡಿದ್ದಾರೆ. ರಾಹುಲ್ ಪ್ರಯಾಣಿಸುತ್ತಿದ್ದ ವಿಮಾನದಲ್ಲಿ ತಾಂತ್ರಿಕ ದೋಷ, ದೆಹಲಿಗೆ ವಾಪಸ್. 2019 ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಚುನಾವಣಾ ಪ್ರಚಾರಕ್ಕಾಗಿ ಬಿಹಾರದ ಪಾಟ್ನಾಗೆ ತೆರಳುತ್ತಿದ್ದ ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ವಿಮಾನದಲ್ಲಿ ತಾಂತ್ರಿಕ ದೋಷ ಕಂಡು ಬಂದ ಹಿನ್ನೆಲೆಯಲ್ಲಿ ದೆಹಲಿಗೆ ಹಿಂದಿರುಗಿದ ಘಟನೆ ಇಂದು ಬೆಳಗ್ಗೆ ನಡೆದಿದೆ. ಈ ಬಗ್ಗೆ ಟ್ವೀಟ್ ಮೂಲಕ ಮಾಹಿತಿ ಹಂಚಿಕೊಂಡಿರುವ ರಾಹುಲ್ ಕ್ಷಮೆ ಕೋರಿದ್ದಾರೆ. ಈ ಬಗ್ಗೆ ಟ್ವೀಟ್ ಮಾಡಿರುವ ರಾಹುಲ್ ಗಾಂಧಿ, ವಿಮಾನದ ಎಂಜಿನ್ನಲ್ಲಿ ದೋಷ ಕಂಡು ಬಂದಿದ್ದರಿಂದ ನಾವು ದೆಹಲಿಗೆ ಹಿಂದಿರುಗಬೇಕಾಯಿತು. ಈ ಕಾರಣದಿಂದಾಗಿ ಬಿಹಾರದ ಸಮಷ್ಟಿಪುರ, ಒಡಿಶಾದ ಬಾಲ್ಸೋರ್ ಮತ್ತು ಮಹಾರಾಷ್ಟ್ರದ ಸಂಗಮ್ನೇರ್ನಲ್ಲಿ ನಡೆಯಬೇಕಿದ್ದ ಕಾರ್ಯಕ್ರಮಗಳು ತಡವಾಗಿವೆ, ಅದಕ್ಕಾಗಿ ಕ್ಷಮೆಯಿರಲಿ ಎಂದಿದ್ದಾರೆ. ರಾಹುಲ್ ಗಾಂಧಿ ತಮ್ಮ ಟ್ವಿಟರ್ ಹ್ಯಾಂಡ್ನಲ್ಲಿ ತನ್ನ ವಿಡಿಯೋನ ಹಂಚಿಕೊಂಡಿದ್ದಾರೆ. ಇದರಲ್ಲಿ ರಾಹುಲ್ ಗಾಂಧಿ ಅಧ್ಯಕ್ಷ ಪೈಲಟ್ ಹಾಗೂ ಸಹ ಪೈಲಟ್ದೊಂದಿಗೆ ತಾವು ಇರುವ ಚಿತ್ರವನ್ನು ಸಹ ಅಪ್ಲೋಡ್ ಮಾಡಿದ್ದಾರೆ. ಜನಪ್ರಿಯ ಆನ್ಲೈನ್ ಸರಣಿಯ ಹೊಸ ಪ್ರಸಂಗವನ್ನು ವೀಕ್ಷಿಸಲು ಅಥವಾ ಸರಳವಾಗಿ ಅಪ್ಲಿಕೇಶನ್ ಖರೀದಿಸುವ ವೆಚ್ಚವನ್ನು ಕಡಿತಗೊಳಿಸುವುದರಲ್ಲಿ ಮುಂಚೂಣಿಯಲ್ಲಿದೆ. ಜನಪ್ರಿಯ ಆನ್ಲೈನ್ ಸರಣಿಯ ಹೊಸ ಪ್ರಸಂಗವನ್ನು ವೀಕ್ಷಿಸಲು ಅಥವಾ ಸರಳವಾದ ಸ್ಟ್ರೀಮಿಂಗ್ ಅಪ್ಲಿಕೇಶನ್ ಅಥವಾ ಸಾಧನವನ್ನು ಖರೀದಿಸುವ ವೆಚ್ಚವನ್ನು ಕಡಿತಗೊಳಿಸುವುದರಲ್ಲಿ ಮೊದಲಿಗರಾಗಿರುವ ಸ್ಪರ್ಧೆಯಲ್ಲಿ ಬಳಕೆದಾರರು ತಮ್ಮನ್ನು ದುರುದ್ದೇಶಪೂರ್ವಕ ಸಾಫ್ಟ್ವೇರ್ಗೆ ಪರಿಚಯಿಸುತ್ತಿದ್ದಾರೆ. ಹೊಸ ಅಧ್ಯಯನದ ಬಹಿರಂಗಪಡಿಸಿದೆ. ಡಿಜಿಟಲ್ ನಾಗರಿಕರ ತನಿಖೆ ಪ್ರಕಾರ ಜೈಲ್ ಬ್ರೋಕನ್ ಸಾಧನಗಳಲ್ಲಿ ಕಡಲ್ಗಳರ ಅಪ್ಲಿಕೇಶನ್, ಅಗ್ನಿಶಾಮಕ ಫೈರ್ ಟಿವಿ 6 ಅಥವಾ ಆಪಲ್ ಟಿವಿಗಳ ಹೋಲುವಂತಿದೆ. ಮಾರ್ವೆಲ್ನವರೊಂದಿಗೆ ಹೊಂದಿಕೊಳ್ಳುವ ನಕಲಿ ಚಲನಚಿತ್ರ ಮತ್ತು ಲೈವ್ ಕಾರ್ಯಕ್ರಮಗಳನ್ನು ನೀಡುವ ನಿಮಿತ್ತ ಬಳಕೆದಾರರ ಹೆಸರುಗಳು ಮತ್ತು ಪಾಸ್ವರ್ಡ್ಗಳನ್ನು ಕದಿಯುತ್ತವೆ.
ಶಿವಸೇನೆ ಮುಖ್ಯಸ್ಥ ಉದ್ಧವ ಠಾಕ್ರೆ ಅವರು ದೇವಸ್ಥಾನದಲ್ಲಿ ಪ್ರಾರ್ಥನೆ ಸಲ್ಲಿಸಿದರು. ಶಿವಸೇನಾ ಮುಖ್ಯಸ್ಥ ಉದ್ಧವ ಠಾಕ್ರೆ ಕಲ್ಪರಾವ್ ದೇವಸ್ಥಾನದಲ್ಲಿ ಪ್ರಾರ್ಥನೆ ಸಲ್ಲಿಸಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನಾಮಪತ್ರ ಸಲ್ಲಿಸುವ ವಿಶೇಷವಾಗಿ ವಾರಣಾಸಿಯಲ್ಲಿ ಶಿವಸೇನಾ ಮುಖ್ಯಸ್ಥರು ಪ್ರಾರ್ಥನೆ ಸಲ್ಲಿಸಿದರು. ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷ ಅಮಿತ್ ಶಾ ಅವರು ಬಿಜೆಪಿ ಹಿರಿಯ ನಾಯಕರನ್ನು ಭೇಟಿಯಾದರು. ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷ ಅಮಿತ್ ಶಾ, ಕೇಂದ್ರ ಗೃಹ ಸಚಿವ ರಾಜನಾಥ್ ಸಿಂಗ್, ಕೇಂದ್ರ ವಿದೇಶಾಂಗ ಸಚಿವೆ ಸುಷ್ಮಾ ಸ್ವರಾಜ್ ಮತ್ತು ಹಿರಿಯ ಬಿಜೆಪಿ ನಾಯಕರು ರಾಷ್ಟ್ರೀಯ ಡೆಮೊಕ್ರಾಟಿಕ್ ಅಲಯನ್ಸ್ನ ಮುಖಂಡರನ್ನ ಭೇಟಿಯಾದರು. ಯುಪಿನ ವಾರಣಾಸಿಯಲ್ಲಿ ಸಭೆ ನಡೆಯಿತು. ಶಿವಸೇನಾ ಮುಖ್ಯಸ್ಥ ಉದ್ಧವ ಠಾಕ್ರೆ, ಶಿರೋಮಣಿ ಅಕಾಲಿ ದಳ ಮುಖ್ಯಸ್ಥ ಪ್ರಕಾಶ್ ಸಿಂಗ್ ಬಾದಲ್, ತಮಿಳುನಾಡಿನ ಉಪಮುಖ್ಯಮಂತ್ರಿ ಓ ಪನ್ನೀರ್ಸೆಲ್ವಂ ಮತ್ತು ಇತರ ನಾಯಕರು ಸಭೆಯಲ್ಲಿ ಉಪಸ್ಥಿತರಿದ್ದರು. ಸಹೋದರಿಯರಿಬ್ಬರ ಅತ್ಯಾಚಾರ ಪ್ರಕರಣದಲ್ಲಿ ಅಸಾರಾಂ ಬಾಪು ಪುತ್ರ ಆರೋಪಿ. ಸೂರತ್ನಲ್ಲಿ ಸಹೋದರಿಯಿಬ್ಬರನ್ನ ಅತ್ಯಾಚಾರ ಮಾಡಿದ ಆರೋಪದ ಮೇಲೆ ಸ್ವಯಂ ಘೋಷಿತ ದೇವಮಾನವ ಅಸಾರಾಂ ಬಾಪು ಪುತ್ರ ನಾರಾಯಣ್ ಸಾಯಿ ಅವರಿಗೆ ಸೂರತ್ ಸೆಷನ್ಸ್ ನ್ಯಾಯಾಲಯ ನಿಶಿಕ್ಷೆ ವಿಧಿಸಿದೆ. ನಾರಾಯಣ್ ಸಾಯಿ ಅವರ ಸಹಚರಾದ ಗಂಗಾ, ಜಮುನಾ ಮತ್ತು ಹನುಮಾನ್ ಅವರಿಗೂ ಕೂಡ ನ್ಯಾಯಾಲಯ ಶಿಕ್ಷೆ ನೀಡಿದೆ. ಇನ್ನು ಮೋನಿಕಾ ಎಂದು ಗುರುತಿಸಲ್ಪಡುವ ಮಹಿಳೆಯನ್ನ ಮುಗ್ದಳು ಕೋರ್ಟ್ ಎಂದು ತೀರ್ಪು ನೀಡಿದೆ. ಏಪ್ರಿಲ್ 30ರಂದು ಶಿಕ್ಷೆ ಪ್ರಮಾಣವನ್ನು ಘೋಷಿಸಲಾಗುತ್ತದೆ ಎನ್ನಲಾಗಿದೆ. ನಾರಾಯಣ ಸಾಯಿ ಅವರು ಡಿಸೆಂಬರ್ 4, 2013ರಂದು ದೆಹಲಿ ಗಡಿಯಲ್ಲಿ ದಾಟಲು ಪ್ರಯತ್ನಿಸುವಾಗ ದೆಹಲಿ ಪೊಲೀಸರು ಬಂಧಿಸಿದ್ದರು. ಪೊಲೀಸರು ಅವರನ್ನ ಬಂಧಿಸಿದಾಗ ಅವರು ವೇಷದಲ್ಲಿದ್ದರು ಎನ್ನಲಾಗಿದೆ. ಅವರು ಮತ್ತು ಅವರ ತಂದೆ ಇಬ್ಬರು ಕೂಡ ಸಹೋದರಿಯರ ಅತ್ಯಾಚಾರ ಮಾಡಿರುವ ಆರೋಪವನ್ನ ಹೊತ್ತಿದ್ದರು. 2013ರಲ್ಲಿ ಈ ಪ್ರಕರಣವನ್ನ ನೋಂದಾಯಿಸಲಾಗಿತ್ತು ಎನ್ನಲಾಗಿದೆ. ಚಿದಂಬರಂ ಸಂಸದ ಕಿರಣ್ ಖೇರ್ ಪಂಜಾಬ್ನ ಚಂಡೀಗಢ ಕ್ಷೇತ್ರದಿಂದ ನಾಮಪತ್ರ ಸಲ್ಲಿಸಿದ್ದಾರೆ. ತನ್ನ ನಾಮನಿರ್ದೇಶನವನ್ನು ಸಲ್ಲಿಸುವ ಮೊದಲು ವಿರೋಧಿ ಪಕ್ಷಗಳಿಗೆ ತನ್ನ ಶಕ್ತಿಯನ್ನು ತೋರಿಸಲು ಕಿರಣ್ ರೋಡ್ ಶೋ ನಡೆಸಿದ್ದರು. ಎರಡ್ 2020ರ ಅಮೆರಿಕದ ಅಧ್ಯಕ್ಷ ಹುದ್ದೆಗೆ ಸ್ಪರ್ಧೆ, ಮಾಜಿ ಉಪಾಧ್ಯಕ್ಷ ಜೋ ಬಿಡನ್. ಅಮೆರಿಕದ ಮಾಜಿ ಉಪಾಧ್ಯಕ್ಷ ಜೋ ಬಿಡನ್ ತಮ್ಮನ್ನ ಈಗ ಅಮೆರಿಕದ ಅಧ್ಯಕ್ಷ ಹುದ್ದೆಗೆ ಸ್ಪರ್ಧಿ ಎಂದು ಘೋಷಿಸಿದ್ದಾರೆ. ಜೋ ಬಿಡನ್ ತಮ್ಮ ಅಧಿಕೃತ ಟ್ವಿಟರ್ ಖಾತೆಯಲ್ಲಿ ಪೋಸ್ಟ್ ಮಾಡಿದ ವಿಡಿಯೋದಲ್ಲಿ ನಾನು ಈ ರಾಷ್ಟ್ರದ ಆತ್ಮಕ್ಕಾಗಿ ಯುದ್ಧದಲ್ಲಿದ್ದೇನೆ ಎಂದು ಘೋಷಿಸಿದರು. ವೈಟ್ ಹೌಸ್ನಲ್ಲಿ 8 ವರ್ಷಗಳನ್ನು ಡೊನಾಲ್ಡ್ ಟ್ರಂಪ್ಗೆ ನೀಡಿದರೆ ಅವರು ಈ ದೇಶದ ರಚನೆಯನ್ನು ಶಾಶ್ವತವಾಗಿ ಬದಲಿಸುತ್ತಾರೆ, ಆದ್ದರಿಂದ ಅದನ್ನು ನೋಡಿಕೊಳ್ಳುತ್ತಾ ಕುಳಿತುಕೊಳ್ಳಲು ಸಾಧ್ಯವಿಲ್ಲ ಎಂದು ಹೇಳಿದರು. ಆದರೆ 26 ವರ್ಷ ವಯಸ್ಸಿನ ಬಿಡನ್ ಅವರು ಅಧ್ಯಕ್ಷ ಹುದ್ದೆಯ ಸ್ಪರ್ಧೆಗಾಗಿ ಉಮೇದುವಾರಿಕೆಗೆ ಹಲವು ಪ್ರತಿರೋಧವನ್ನು ಎದುರಿಸಲಿದ್ದಾರೆ ಎನ್ನಲಾಗಿದೆ. ಇದರಲ್ಲಿ ಅವರು ಪ್ರಮುಖವಾಗಿ ಅವರು ಮಧ್ಯಮ ಮಾರ್ಗದ ರಾಜಕೀಯ ನಿಲುವು ಹಾಗೂ ವಯಸ್ಸಿನ ಕಾರಣದಿಂದ ಅವರ ಉದುಮೆದಾರಿಕೆಗೆ ಡೆಮಾಕ್ರೆಟಿಕ್ ಪಕ್ಷದಲ್ಲಿ ವಿರೋಧ ವ್ಯಕ್ತವಾಗಲಿದೆ ಎನ್ನಲಾಗಿದೆ. ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಯರಗಟ್ಟಿ ಗ್ರಾಮದ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಯರಗಟ್ಟಿಯಲ್ಲಿ ಇಂದು ಬೇಸಿಗೆ ಸಂಭ್ರಮ. ಉದ್ಘಾಟನಾ ಸಮಾರಂಭ ಅದ್ದೂರಿಯಾಗಿ ಜರುಗಿತು. ಈ ಸಮಯದಲ್ಲಿ ಕಾರ್ಯಕ್ರಮದ ಕುರಿತು ಮುಖ್ಯ ಗುರುಗಳಾದ ಐಡಿ ನದಾಫ್ ಶಿಕ್ಷಕರು ಮಾತನಾಡಿ ಬೇಸಿಗೆ ಸಂಭ್ರಮದಲ್ಲಿನ ಚಟುವಟಿಕೆಗಳನ್ನು ತಿಳಿಸಿ ಬೇಸಿಗೆ ಸಂಭ್ರಮದ ಮಹತ್ವವನ್ನು ತಿಳಿಸಿದರು. ಬಿಬಿ ಲೋಕಾಪುರ್ ಶಿಕ್ಷಕರು ಮಾತನಾಡಿ ಸ್ವಲ್ಪ ಓದು ಸ್ವಲ್ಪ ಮೋಜು ಕಾರ್ಯಕ್ರಮದ ಜೊತೆಗೆ ಬೇಸಿಗೆ ಸಂಭ್ರಮದಿಂದ ಕಲಿಕೆಯು ನಿರಂತರವಾಗಿ ಸಾಗುತ್ತದೆ, ವಿದ್ಯಾರ್ಥಿಗಳಲ್ಲಿ ಕ್ರಿಯಾಶೀಲತೆ ಉಂಟಾಗುತ್ತದೆ, ಜೊತೆಗೆ ಮಧ್ಯಾಹ್ನದ ಬಿಸಿಯೂಟ ಇರುತ್ತದೆ ಎಂದು ತಿಳಿಸಿದರು. ಈ ಸಮಯದಲ್ಲಿ ಅಡುಗೆ ಮುಖ್ಯಸ್ಥರಾದ ಶಾಂತಾ ಕುದ್ರಿ ಅವರು ಹಾಗೂ ಅಡುಗೆ ಸಿಬ್ಬಂದಿ ಅವರು ಸೇರಿ ಎಲ್ಲಾ ವಿದ್ಯಾರ್ಥಿಗಳಿಗೆ ಬಿಸಿಬೇಳೆ ಬಾತ್ ಮತ್ತು ಕೇಸರಿ ಬಾತ್ ಸಿಹಿ ಉಪಹಾರ ವ್ಯವಸ್ಥೆ ಮಾಡಿದರು. ಮಕ್ಕಳೆಲ್ಲ ಸಿಹಿ ಉಪಹಾರ ಸೇವಿಸಿ ಖುಷಿಪಟ್ಟರು. ಈ ಸಮಯದಲ್ಲಿ ಶಾಲೆಯ ಮುಖ್ಯ ಗುರುಗಳಾದ ಐಡಿ ನದಾಫ್, ಬಿಬಿ ಲೋಕಾಪುರ್ ಗುರುಗಳಾದ ಶಮಸುದ್ದೀನ್ ಗುರಾಡಿ, ಎಸ್ಡಿಎಂಸಿ ಅಧ್ಯಕ್ಷರಾದ ಸಿದ್ದಪ್ಪ ಆಲಂಕೂರ್ ಉಪಸ್ಥಿತರಿದ್ದರು. ನಾವು ಹೋದ ಸಲಕ್ಕೆ ಈ 2 ವರ್ಷದಿಂದ ಬಂದಾಗ ಅಡ್ಮಿನಿಸ್ಟರ್ ಮಾಡಿದಂತ
ಈಗ ಅಶ್ವಿನಿನೂ ಇದ್ಲು, ನೀವು ಇದ್ರಿ, ಚಿತ್ರ ಕಟ್ ಮಾಡುದು ಹಚ್ಚುದು ಯಾವ ಕೂತ್ರಿ ಯಾವ್ದು ಬರ್ತೈತೆ ಅನ್ನೋದು, ಏ ಇದ್ರ ಉತ್ರಿ ಏನ್ ಬರ್ತೈತ್ರಿ ಇದ್ರ ಉತ್ರಿ ಏನ್ ಬರ್ತದೆ ಅನ್ನೋ ಮಜಾ ಬರ್ತಿರ್ತದೆ. ಹೌದಾ? ಅದಕ್ಕೆ ಇಲ್ಲಿ ಏನಂತಾರಂದ್ರೆ ಸ್ವಲ್ಪ ಓದು ಸ್ವಲ್ಪ ಮೋಸು. ಹೌದಾ? ಓದ್ಕೊತ ಓದ್ಕೊತ ನಾವ್ ಏನ್ ಮಾಡುದು, ನಮ್ಮ ಬುದ್ಧಿಮತ್ತೆವನ್ನ ಹೆಚ್ಚಾಗಿ ಮಾಡ್ಕೊಳ್ಳೋದು, ನಮ್ಮ ಕಲಿಕೆಯನ್ನ ಹೆಚ್ಚಿಗೆ ಮಾಡ್ಕೊಳ್ಳುವಂತದ್ದು, ಆಮೇಲೆ ನಮ್ಮ ಸಾಮರ್ಥ್ಯವನ್ನ ಹೆಚ್ಚಿಗೆ ಮಾಡುವಂತದ್ದು, ನಮ್ಮ ಕೆಲಸ ತಲೆಗೆ ಕೆಲಸ ಕೊಡುವಂತದ್ದು, ನಮ್ಮ ಚುರುಕತೆಯನ್ನ ಹೆಚ್ಚಿಗೆ ಮಾಡ್ಕೊಳ್ಳುವಂತದ್ದು ಎಲ್ಲವನ್ನ ಈ ಸ್ವಲ್ಪ ಓದು ಸ್ವಲ್ಪ ಓದು ಅನ್ನುವಂತ ಬೇಸಿಗೆ ಸಂಭ್ರಮದಾಗ ಎಲ್ಲವನ್ನ ಹೊಂದಿರ್ತೀವಿ. ಇಲ್ಲಿ ಪ್ರತಿ ವಾರಕ್ಕೆ ಒಂದೊಂದು ವಿಷಯ ಬೇರೆ ಬೇರೆ. ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ಡಿಂಕಾ ಗ್ರಾಮದಲ್ಲಿ ಅಂಗನವಾಡಿಯಲ್ಲಿ ಕಳ್ಳತನವಾಗಿದೆ. ತಡರಾತ್ರಿ ಅಂಗನವಾಡಿಯ ಬೀಗವನ್ನ ಮುರಿದು ಕಳ್ಳತನ ಮಾಡಿದ್ದು, ಬೆಳಗಿನ ಜಾವ ಅಕ್ಕಪಕ್ಕದ ಮನೆಯವರು ಅಂಗನವಾಡಿಯ ಕದವನ್ನ ತೆಗೆದಿದ್ದಾರೆ. ಇದನ್ನ ನೋಡಿ ಗಾಬರಿಗೊಂಡಿದ್ದಾರೆ. ಘಟನೆಯ ವಿವರವನ್ನ ಅಂಗನವಾಡಿಯಲ್ಲಿ ಕೆಲಸ ನಿರ್ವಹಿಸುತ್ತಿದ್ದ ಸಹಾಯಕಿಗೆ ದೂರವಾಣಿಯ ಮೂಲಕ ಕಳ್ಳತನ ಆಗಿರುವ ವಿಚಾರವನ್ನ ತಿಳಿಸಿದ್ದಾರೆ. ವಿಚಾರವನ್ನ ತಿಳಿದ ಅಂಗನವಾಡಿ ಸಹಾಯಕಿಯಾದ ಪದ್ಮಮ್ಮ ಬಂದು ನೋಡಿದಾಗ ಸಿಲಿಂಡರ್, ಅಕ್ಕಿ, ಬೇಳೆಕಾಳುಗಳು, ಹೆಸರುಬೇಳೆ, ಎಣ್ಣೆ, ಇನ್ನು ಮುಂತಾದ ವಸ್ತುಗಳನ್ನ ಕಾಣೆಯಾಗಿದೆ ಎಂದು ಹೇಳಿದ್ದಾರೆ. ಪಾಂಡವಪುರ ತಾಲೂಕಿನಲ್ಲಿ ಇತರ ಘಟನೆಗಳು ದಿನೇ ದಿನೇ ಹೆಚ್ಚಾಗುತ್ತಿದ್ದು, ತಕ್ಷಣ ಕಳ್ಳರನ್ನ ಹಿಡಿಯಬೇಕು ಎಂದು ಕೆಆರ್ಎಸ್ ಪೊಲೀಸ್ ಅಧಿಕಾರಿಗಳಿಗೆ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 128ನೇ ಜಯಂತ್ಯುತ್ಸವವನ್ನು ದೂರದರ್ಶನ ಸ್ಟುಡಿಯೋದಲ್ಲಿ ಹಮ್ಮಿಕೊಳ್ಳಲಾಯಿತು. ಕಲಬುರಗಿ ನಗರದ ಹುಮನಾಬಾದ್ ರಸ್ತೆಯಲ್ಲಿ ಬರುವ ದೂರದರ್ಶನದ ಕೇಂದ್ರದಲ್ಲಿ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 128ನೇ ಜಯಂತ್ಯುತ್ಸವವನ್ನು ಹಮ್ಮಿಕೊಳ್ಳಲಾಯಿತು. ಮೊದಲಿಗೆ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಲಾಯಿತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ದಂತ ಆರೋಗ್ಯ ಅಧಿಕಾರಿಯಾದಂತಹ ಡಾಕ್ಟರ್ ರಾಜೇಶ್ವರಿ ಸಿ ಮೂರ್ತಿ ಅವರು ಮಾತನಾಡಿದರು. ತದನಂತರ ಪ್ರಾಂಶುಪಾಲರಾದ ಡಾಕ್ಟರ್ ಶಿವಾನಂದ್ ಎಚ್ ಲೆಂಗ್ಟಿ ಅವರು ಮಾತನಾಡಿದರು. ಈ ಕಾರ್ಯಕ್ರಮದಲ್ಲಿ ಜೀವನ್ ರಜಪೂತ್, ಡಾಕ್ಟರ್ ಶ್ರೀಮಂತ್ ಬಿ ಹೋಳ್ಕರ್, ಜೆಬಿ ಚರಕಪಳ್ಳಿ, ಹಣಮಂತೆಲ್ ಮಡಪೆ ಹಾಗೂ ಎನ್ಡಿ ಬೇಂದ್ರೆ ಇದ್ದರು. ಮಾಡಿದಂತಹ ಸಾಧನೆಗಳೇನಿದಾವಲ್ಲ, ಎಷ್ಟು ಹೇಳಿದ್ರು ಸಾಲದು. ನಮ್ಮ ದೇಶದ ಏನು ಅನೇಕ ಹೋರಾಟಗಾರರು ಬಂದ್ರು, ಏನೆಲ್ಲ ಹೋರಾಟಗಳನ್ನು ಮಾಡಿದ್ರು, ಆ ಎಲ್ಲ ಹೋರಾಟಗಳ ಮುಂದೆ ಇವ್ರು ಮಾಡಿದಂತಹ ಹೋರಾಟಗಳು ಏನದಾವಲ್ಲ, ಅವು ನಮಗೆ ದೊಡ್ಡ ಸಾಧನೆಗಳನ್ನೇ ತಂದುಕೊಟ್ಟವು. ಅದು ನಮಗಷ್ಟೇ ತಂದುಕೊಟ್ಟಲ್ಲ, ಇಡೀ ದೇಶಕ್ಕೆ ಒಂದು ಮಾದರಿಯನ್ನು ತಂದುಕೊಟ್ಟಂತಹ ಸಾಧನೆಗಳನ್ನು ಮಾಡಿದಂತ ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ನಾವು ಏನು ಜನ್ಮ ಪೂರ್ತಿ ಆಚರಿಸ್ತಾ ಇದೀವಲ್ಲ, ಇದು ನಾವು ಎಷ್ಟು ನೆನೆಸಿದ್ರು, ನಮ್ಮ ಜೀವನ ಪೂರ್ತಿ ನೆನೆಸಿದ್ರು, ನಮ್ಮ ಮುಂದಿನ ಬರುವಂತಹ ಪೀಳಿಗೆಗಳು ನೆನೆಸಿದ್ರು, ಯಾವುದಕ್ಕೂ ನಾವು ಅವರಿಗೆ ಸರಿಸಾಟಿ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ನಾನು ಅನ್ಕೋತೀನಿ. ಆಮೇಲೆ ಇನ್ನೂ ಒಂದು ನಾವು ಹೇಳ್ಬೇಕಂತಂದ್ರೆ ಇದು ಮೀಸಲಾತಿ. ಮೀಸಲಾತಿ ನಾವು ಅಸ್ಪೃಶ್ಯರು ಅಂತ ಎಷ್ಟೊಂದು ಇದು ಅಂತ ನಮ್ಮ ಮೂಲ ಸಮಾಜದವರು, ಆಮೇಲೆ ಅಸ್ಪೃಶ್ಯ ಜನರು ಎಲ್ಲರಿಗೂ ನಮ್ಮನ್ನು ಎಲ್ಲ ರೀತಿಯಿಂದ ನಾವೆಷ್ಟೇ ಕಲ್ತರು ಕಡಿಮೆ ಬಾಬಾ ಸಾಹೇಬ್ ಅದಕ್ಕೆ 368 ಒಂದು ಇದು ಒಂದು ಅಡಿಕೆ ಬರೆದರೆ ಕಾಲಕ್ಕೆ ತಕ್ಕಂತೆ ಸಂವಿಧಾನವನ್ನು ತಿದ್ದುಪಡಿ ಮಾಡುವ ಅಧಿಕಾರ ಇದೆ ಅಂತ ಕಾಲಕ್ಕೆ ತಕ್ಕಂತೆ. ಆದರೆ ಸಂವಿಧಾನ ಬದಲಾವಣೆ ಮಾಡೋಕೆ ಯಾರಿಗೆ ಹಕ್ಕಿಲ್ಲ. ಜನ ಬಿಂಬಿಸ್ತಾರೆ ಸಂವಿಧಾನ ಚೇಂಜ್ ಮಾಡ್ತೀವಿ ಬದಲಾವಣೆ ಮಾಡ್ತೀವಿ, ಹುಡುಗಾಟ ಅಂದ್ರೆ ಹುಡುಕಾಟ ಬೇಕು, ನಮ್ಗೆ ಹುಡುಗಾಟ ಅಲ್ಲ ಹುಡುಕಾಟ ಬೇಕು, ಹುಡುಗಾಟ ಅಲ್ಲ ಅದು. ಸಂವಿಧಾನ ತಿದ್ದುಪಡಿ ಜನ ಅಂತಾರೆ ಸಂವಿಧಾನ ಬದಲಾವಣೆ ಮಾಡ್ತಾರೆ, ಯಾಕಂದ್ರೆ ಕಾನೂನು ಬಗ್ಗೆ ಚೆನ್ನಾಗಿ ಓದ್ಕೊಂಡ್ರೆ ಗೊತ್ತಿರ್ತದೆ ಏನಂತಕ್ಕಂಥದ್ದು, ಅಮೆಂಡ್ಮೆಂಟ್ ಹೆಂಗ್ ಆಗ್ತದ, ಬಿಲ್ ಹೆಂಗ್ ಪಾಸ್ ಆಗ್ತದ, ಆಕ್ಟ್ ಹೆಂಗ್ ಪಾಸ್ ಆಗ್ತದ, ಅವಾಗ ಗೊತ್ತಾಗ್ತದೆ. ಕೆಲವು ಬಿಂಬಿಸ್ತಾರೆ ಹಂಗ ಏ ಸಂವಿಧಾನ ಬದಲಾವಣೆ ಮಾಡ್ತಕ್ಕಂಥ ಈ ಪ್ರಪಂಚದಲ್ಲಿ ನಮ್ಮ ಸಂವಿಧಾನ ಬಗ್ಗೆ ಯಾರಿಗೂ ಸಾಧ್ಯನೇ ಇಲ್ಲ, ಸಾಧ್ಯನೇ ಇಲ್ಲ. ಅದು ಯಾಕಂತ ಕೇಳಿದ್ರೆ ಸಂವಿಧಾನ ಅಂತಕ್ಕಂಥದ್ದು ಈ ದೇಶದ ನಮ್ಮ ಧರ್ಮ, ನಾವು ಧರ್ಮದಂತೆ ಕರಿತೀವಿ ಆಕ್ಚುಲಿ ಅದನ್ನ ಜನ ಬಿಂಬಿಸ್ತಾರೆ. ಒಂದು ಅದಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅದೇ 368ರಲ್ಲಿ ಒಂದು ತಿದ್ದುಪಡಿ ಮಾಡೋ ಸಂದರ್ಭದಲ್ಲಿ ಇದು ಒಂದು ಕೇಸ್ ಕೇಳಿತ್ತು, ಯಾವ್ದಪ್ಪ ಅಂದ್ರೆ ನಾದ ನರಣ ವರ್ತಿಯ ಇಂದಿರಾ ಗಾಂಧಿ ಕೇಸ್. ಇದಾಗಿತ್ತು ವಿಧಾನ ನ್ಯೂಸ್. ಹೀಗೆ ನೋಡ್ತಾ ಇರಿ.